ನಿನ್ನನ್ನ ಯಾರು ಪಾರ್ಟಿಗೆ ಬರಕ್ಕೆ ಹೇಳಿದ್ದು? ನನ್ನ ಮರ್ಯಾದೆ ಕಳಿಯಕ್ಕೆ ಅಂತಾನೆ ಇದೆಲ್ಲ ಮಾಡ್ತೀಯಾ? ಅಯ್ಯೋ, ನಾನ್ ಬೇಕು ಅಂತ ಬರ್ಲಿಲ್ಲ. ಅದೇನಾಯ್ತು ಅಂದ್ರೆ ನಾನು ಸುರಕ್ಷಾ ಎಕ್ಸ್ಚೇಂಜ್ ಆಗ್ಬಿಟ್ವಿ. ಕತೆ ಹೇಳ್ಬೇಡ, ನನಗ್ ಗೊತ್ತು ನಿನ್ಗೆ ನಾನ್ ನೆಮ್ಮದಿಯಾಗಿರೋದು ಇಷ್ಟ ಇಲ್ಲ. ಅದಕ್ಕೆ ನನ್ನ ನೆಮ್ಮದಿ ಹಾಳು ಮಾಡಕ್ಕೆಂತಾನೆ ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ? ಇಲ್ಲ ಇಲ್ಲ, ನೀವು ತಪ್ಪು ತಿಳ್ಕೊತಿದ್ದೀರಾ, ನಾನ್ ಬೇಕು ಅಂತ ಬರ್ಲಿಲ್ಲ. ಬರ್ಬೇಡ ಅಂತ ಅಷ್ಟು ಹೇಳಿದ್ರು ಬಂದಿದ್ಯಲ್ಲ. ನಾನೇನ್ ಮಾಡ್ಲಿ, ಅತ್ತೆನೆ ಮಾಡಿದ್ದು ಇದೆಲ್ಲ. ನೀನ್ ಆಟೋ ಡ್ರೈವರ್ ಅಂತ ಅವ್ರಿಗೆ ಹೇಳು ಅಂತ ಯಾರು ಹೇಳಿದ್ ನಿನ್ಗೆ? ನಾನ್ ಹೇಳಿಲ್ಲಪ್ಪ, ಅವ್ರಿಗೆ ಕೇಳಿದ್ದು. ನಿನಗೆ ಆ ಗುಜರಿ ಆಟೋ ಓಡಿಸೋ ದೊಡ್ಡ ಸಾಧನೆ ತರ ಕಾಣಿಸ್ಬೋದು, ಆದ್ರೆ ನನಗಲ್ಲ. ದೊಡ್ಡ ಕಂಪನಿ ಸಿಇಒ ನಾನು, ನನ್ನ ಹೆಂಡತಿಯಾಗಿ ಹೇಗಿರ್ಬೇಕು ಅಂತಾನು ಗೊತ್ತಿಲ್ಲ ನನಗೆ. ಸರ್ವೆಂಟ್ಗಿರೋ ಮ್ಯಾನರ್ಸು ನಿನಗಿಲ್ಲ, ನಾನು ಹೇಗೆ ನಿನ್ನ ಸಹಿಸ್ಕೊಳ್ಳಿ? ಸಾರಿ, ನೀವು ಬೇಜಾರು ಮಾಡ್ಕೋಬೇಡಿ. ನೋಡಿ, ನಾನು ಯಾರ ಹತ್ರನೂ ಮಾತಾಡಲ್ಲ, ಸುಮ್ಮನೆ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತೀನಿ. ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ. ಮಿಥುನ್ ರಾಶಿ, ಇಲ್ಲೇನ್ ಮಾಡ್ತಾ ಇದ್ದೀರಾ? ಬನ್ನಿ ನಮ್ ಜೊತೆ. ಇಲ್ಲ, ಅವಳಿಗೆ ಪಾರ್ಟಿ ಎಲ್ಲ ಅಷ್ಟು ಅಭ್ಯಾಸ ಇಲ್ಲ. ಇಟ್ಸ್ ಓಕೆ ಮಿಥುನ್, ಶಿ ಕ್ಯಾನ್ ಹ್ಯಾಂಡಲ್ ಇಟ್. ಲೆಟ್ಸ್ ಗೋ. ರಾಶಿ ಇಲ್ದೆ ಮನೆನೇ ಬಿಕೋ ಅನ್ನಿಸ್ತಾ ಇದೆ. ಇರ್ಲಿ ಬಿಡು, ಆ ಮಗು ಇವತ್ತಾದ್ರೂ ಪಾರ್ಟಿಲಿ ಸ್ವಲ್ಪ ಎಂಜಾಯ್ ಮಾಡ್ಲಿ. ಏನ್ ಎಂಜಾಯೋ ಏನೋ, ಒಬ್ಳೆ ಬೇರೆ ಇದ್ದಾಳೆ, ಎಷ್ಟು ಹೆದರ್ಕೊಂಡಿರ್ತಾಳೋ ಏನೋ. ಮಿಥುನ್ ಬೇರೆ ದೊಡ್ಡ ಸಿಡ್ಕ, ಸಣ್ಣ ಪುಟ್ಟ ತಪ್ಪುಗಳಿಗೆಲ್ಲ ದೊಡ್ಡದಾಗಿ ಸಿಡುಕ್ತಾ ಇರ್ತಾನೆ. ಇಲ್ಲ ಇಲ್ಲ, ಕಳ್ಳ ಅವನು, ಎಲ್ಲರ ಮುಂದೆ ಬೈಯಲ್ಲ. ತುಂಬಾ ಕೋಪ ಬಂದ್ರೆ ಮನೆಗೆ ಬಂದು ಚಾರ್ಜ್ ತಗೋತಾನೆ. ಆದ್ರೂ ನನಗೆ ಟೆನ್ಷನ್ ಆಗ್ತಾ ಇದೆ, ಪಾಪ ರಾಶಿ ಅದೆಷ್ಟು ಕಷ್ಟ ಪಡ್ತಾ ಇರ್ತಾಳೋ ಏನೋ. ಗಿರ್ಜಾ, ನೀನಾದ್ರೂ ಹೋಗಿದ್ರೆ ಚೆನ್ನಾಗಿರ್ತಿತ್ತೋ ಏನೋ ಕಣೆ. ನಾನ್ ಸಾವಿರ ಸಲ ಯೋಚನೆ ಮಾಡಿ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದೀನಿ ಅತ್ತೆ, ನಾನ್ ಹೋಗಲ್ಲ. ಅವಳ ಸುತ್ತ ಇರೋರೆಲ್ಲ ನಿನಗಿದಾಗಲ್ಲ, ನಿನಗದಾಗಲ್ಲ ಅಂತ ಅಂದು ಅಂದು ಅವಳು ಅದನ್ನೇ ನಂಬ್ಕೊಂಡ್ಬಿಟ್ಟಿದ್ದಾಳೆ. ರಾಶಿ, ನನ್ಗೆ ನಿನ್ ಜೊತೆ ತುಂಬಾ ಮಾತಾಡ್ಬೇಕು. ರಾಶಿ, ಅಯ್ಯೋ, ಮಾತಾಡೋಣ ಅಂದ್ರೆ ಮಿಥುನ್ ಅವ್ರು ಬೇರೆ ಹೆದರಿಸ್ಬಿಟ್ಟಿದ್ದಾರೆ, ಏನ್ ಮಾಡ್ಲಪ್ಪ ಈಗ?